नंदिनी वर्सस अमूल हलाहल राज्यदल्लि कोलाहलवे सृष्टियागिदे। नंदिनी वर्सस अमूल एनिदु जटापटी ईगागले गमनिसिद्दिरि नीवु। जन हेच्चागि राज्यदल्लि अत्युत्कृष्ट बरी उत्कृष्ट अल्ल अति उत्कृष्ट नंदिनी ब्रांड ಯಾವ ರೀತಿ ಹೆಸರು ಮಾಡಿದೆ ಅನ್ನೋದು ಗೊತ್ತಿದೆ। ನಂದಿನಿ ಉತ್ಪನ್ನಗಳನ್ನು ಕೊಳ್ತಾ ಇದ್ದಾರೆ, ಬಹಳ ಖುಷಿಯಿಂದ ಬಳಸ್ತಾ ಇದ್ದಾರೆ। ಗ್ರಾಹಕರ ಮೊದಲ ಆಯ್ಕೆ ಯಾವುದು ಅಂತ ಕೇಳಿದ್ರೆ ಏ ಅದು ಯಾರಿಗೂ ಗೊತ್ತಿಲ್ಲ, ನಂದಿನಿ ಅಂತ ಬಹಳ ಹೆಮ್ಮೆಯಿಂದ ಉತ್ಸಾಹದಿಂದ ವಿಶ್ವಾಸದಿಂದ ಹೇಳೋದು ನಮಗೆ ನಿಮಗೆಲ್ಲ ಅದು ಹೊಸ ವಿಚಾರ ಏನಲ್ಲ। ನಂದಿನಿ ಹಾಲು ಉತ್ಪನ್ನ ಮಾರಾಟಗಾರರ ಒಂದು ಹೇಳಿಕೆ, ಅಮೂಲ್ ಮಾರುಕಟ್ಟೆಗೆ ಬಂದರೂ ಕೂಡ ಪರಿಣಾಮ ಬೀರೋದಿಲ್ಲ, ಕಳೆದ 2 ತಿಂಗಳಿಂದ ಸಪ್ಲೈ ಕಮ್ಮಿಯಾಗಿದೆ, ತುಪ್ಪ ಬೆಣ್ಣೆ ಪೇಡ ಇನ್ನಿತರ ಉತ್ಪನ್ನಗಳು ಹೆಚ್ಚಿದಾವೆ, ನಂದಿನಿ ಹಾಲು ಹಾಗೂ ಉತ್ಪನ್ನ ಮಾರಾಟಗಾರರ ಹೇಳಿಕೆ ಇದು। ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಏನೇ ರಾಜಕೀಯ ನಾಯಕರು ಜನನಾಯಕರು ನಮ್ಮ ಹಿತೈಷಿಗಳು ಅಂತ ಕರೆಸಿಕೊಳ್ಳುವಂಥ ನಮ್ಮ ರಾಜಕಾರಣಿಗಳು ಏನೇ ಮಾತನಾಡಿದರೂ ಕೂಡ ಒಂದು ರಿಯಾಲಿಟಿ ಚೆಕ್ ಅಂತ ಮಾಡಬೇಕಲ್ಲ। ಆವಾಗ ನಂದಿನಿ ಶಾಪರ್ ಏನು ಹೇಳ್ತಾರೆ, ಅಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ ಜಾಸ್ತಿ ಬರ್ತಾ ಇದ್ದಾವೆ, ಯಾವ ಪ್ರಾಡಕ್ಟ್ಸ್ನ ಅತಿ ಹೆಚ್ಚು ಕೊಳ್ತಾ ಇದ್ದಾರೆ, ಏನು ಕತೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಿದಾಗ ವಿಚಾರ ಗೊತ್ತಾಗುತ್ತೆ। ಸದ್ಯಕ್ಕೆ ಈ ಒಂದು ಗದ್ದಲ ಕೋಲಾಹಲ ಹಲಾಹಲ ಎಲ್ಲ ಚುನಾವಣೆ ನಿಮಿತ್ತ ಮತ್ತಷ್ಟು ಸದ್ದು ಮಾಡಿದ್ದು ಕೂಡ ಸುಳ್ಳಲ್ಲ। ಗುಡ್ ಕ್ವಾಲಿಟಿ ಅದರಲ್ಲಿ ನಂದಿನಿ ಜೊತೆಲೇ ಇವಾಗ ಎಲ್ಲ ಹಾಲುಗಳು ಪೈಪಟಿಗಳಿದ್ದಾವೆ, ದೊಡ್ಡ ಹೆರಿಟೇಜು ಆರೋಗ್ಯ ಈ ಥರ ಹಾಲುಗಳೆಲ್ಲ ಬರ್ತೈತೆ। ಅಂದರೆ ನಮ್ಮಲ್ಲಿ ಜನ ಕೇಳೋದೇ ನಂದಿನಿ ಹಾಲು ಮೊಸರು ಎಲ್ಲ, ಅದ್ರ ಕ್ವಾಲಿಟಿಯಲ್ಲಿ ನಮ್ಮಲ್ಲಿ ಮೊಸರು ಚೆನ್ನಾಗಿರುತ್ತೆ, ಬೇರೆದೆಲ್ಲ ಕಂಪ್ನಿ ಬೇರೆ ಕಂಪ್ನಿಗೆಲ್ಲ ಮೊಸರು ಇಷ್ಟ ಅಲ್ಲ ಅಂತ ಹೇಳ್ತಾರೆ। ಮತ್ತು ಪ್ರಾಡಕ್ಟು ಎಲ್ಲ ಪ್ರಾಡಕ್ಟು ಚೆನ್ನಾಗಿದೆ, ಈ ಸಮ್ಮರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಪ್ರಾಡಕ್ಟ್ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಹಾಲು ಇಳುವರಿ ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ। ಇದನ್ನು ಸದುಪಯೋಗ ಪಡಿಸ್ಕೊಂಡು ಬೇರೆ ಕಂಪ್ನಿಯವರು ಹಳ್ಳಿ ಕಡೆ ಹೋಗಿ ಹಾಲು ಖರೀದಿ ಮಾಡಿಕೊಂಡು ಇದನ್ನು ಹಾಲು ಚೀಸು ಮತ್ತು ಬೆಣ್ಣೆ ಆ ಥರ ಎಲ್ಲ ಪ್ರಾಡಕ್ಟ್ಸ್, ಯಾಕಂದರೆ ನಂದಿನಿ ಟ್ರಸ್ಟಿ ಟ್ರಸ್ಟ್ವರ್ತಿ ಅಮೂಲ್ದು ಟ್ರೈ ಮಾಡಿದ್ದೀನಿ, ಡೆಫಿನೆಟ್ಲಿ ಗುಡ್ ಬಟ್ ಐ ಪ್ರಿಫರ್ ನಂದಿನಿ। ನನಗೆ ಬೆಲೆ ಅಂದರೆ ಆಲ್ಮೋಸ್ಟ್ ದೇ ಆರ್ ದ ಸೇಮ್ ಪ್ರೈಸ್, ಐ ಡೋಂಟ್ ನೋ ದಟ್ ಮಚ್ ಆಫ್ ಪ್ರೈಸ್ ಡಿಫ್ರೆನ್ಸ್, ಬಟ್ ಯಾ ಕ್ವಾಲಿಟಿ ವೈಸ್ ನನಗೆ ನಂದಿನಿ ಪ್ರಾಡಕ್ಟ್ಸೇ ಇಷ್ಟ ಅಂತ ಹೇಳ್ತೀನಿ। ಸ್ಪೆಷಲಿ ಹಾಲು ಚೀಸು ಮತ್ತು ಬೆಣ್ಣೆ ಆ ಥರ ಎಲ್ಲ ಪ್ರಾಡಕ್ಟ್ಸ್, ಯಾಕಂದರೆ ನಂದಿನಿ ಟ್ರಸ್ಟಿ ಟ್ರಸ್ಟ್ವರ್ತಿ ಅಮೂಲ್ದು ಟ್ರೈ ಮಾಡಿದ್ದೀನಿ, ಡೆಫಿನೆಟ್ಲಿ ಗುಡ್ ಬಟ್ ಐ ಪ್ರಿಫರ್ ನಂದಿನಿ। ಇಷ್ಟೇ ವಿಚಾರ, ಅದೇ ಸಮಾಚಾರ ಅಂದರೆ ಇಲ್ಲಿ ಮಾರಾಟಗಾರರು ಏನು ಹೇಳಿದರೂ ಕೇಳಿಸ್ಕೊಂಡ್ರಿ, ಗ್ರಾಹಕರು ಏನು ಹೇಳ್ತಾರೆ ಕೇಳಿಸ್ಕೊಂಡ್ರಿ। ಆದರೂ ಈ ಚುನಾವಣೆ ಟೈಮಲ್ಲಿ ಯಾವೆಲ್ಲ ಸುದ್ದಿ ಗುಲ್ಲೆಬ್ಬಿಸ್ತವೆ ಅಥವಾ ವಿವಾದಗಳಾಗುತ್ತವೆ ಅನ್ನೋದನ್ನು ಊಹೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ। ಏನು ಬೇಕಾದರೂ ಕೂಡ ಜ್ವಾಲೆಯಾಗಿ ತನ್ನದೇ ಆದಂಥ ಒಂದು ಕಬಂಧ ಬಾಹುಗಳನ್ನು ಚಾಚೋ ಕೆಲಸವನ್ನು ನಮ್ಮ ಸೋಕಾಲ್ಡ್ ನಾಯಕರು ಮಾಡ್ತಾರೆ ಅನ್ನೋದು ನಮ್ಮ ಗಮನದಲ್ಲಿರಲಿ।